ಮೇ ಏಳರಂದು ವಿಶೇಷವಾದ ಬುದ್ಧ ಪೌರ್ಣಮಿ ಇದೆ ಈ ಐದು ರಾಶಿಗಳ ಮೇಲೆ ಈ ಬುದ್ಧ ಪೌರ್ಣಮಿ ಪ್ರಭಾವ ಬೀಳಲಿದ್ದು ಅವರ ಜೀವನವೇ ಬದಲಾಗಲಿದೆ ಈ ಐದು ರಾಶಿಯವರಿಗೆ ಈ ಹುಣ್ಣಿಮೆ ಮುಗಿದ ನಂತರ ಬಹಳ ಅದೃಷ್ಟವನ್ನು ತಂದುಕೊಡುತ್ತದೆ ಎಂದು ಹೇಳಬಹುದು ಈ ರಾಶಿಯವರು ಮಾಡುವ ಕೆಲಸದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯಲಿದ್ದಾರೆ ಮತ್ತು ಇವರ ಕಠಿಣ ಪರಿಶ್ರಮವು ಒಳ್ಳೆಯ ಫಲಿತಾಂಶವನ್ನು ಕೊಡಲಿದೆ ಲಕ್ಷ್ಮೀದೇವಿಯ ನೇರ ದೃಷ್ಟಿ ಇವರ ಮೇಲೆ ಬೀಳಲಿದ್ದು ಅವರಿಗೆ ಮೇ ಏಳರಿಂದ ಗಜಕೇಸರಿ ಯೋಗ ಕೂಡಿ ಬರಲಿದೆ ಆ ರಾಶಿಗಳು ಯಾವುವು ಎಂದು ನೋಡೋಣ ಬನ್ನಿ ಅದಕ್ಕೂ ಮುನ್ನ ಲಕ್ಷ್ಮೀದೇವಿಗೆ ಒಂದು ಲೈಕ್ ಈ ರಾಶಿಗಳಲ್ಲಿ ಯಾರಾದರೂ ನಿರುದ್ಯೋಗಿಗಳಿದ್ದರೆ ಅವರಿಗೆ ಉದ್ಯೋಗ ಸಿಗಲಿದೆ ಮತ್ತು ಮದುವೆಯಾಗದ ವಯಸ್ಕರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಈ ರಾಶಿಯವರು ಹುಣ್ಣಿಮೆ ದಿನ ಸ್ನಾನ ಮಾಡಿ ನಿಮ್ಮ ಇಷ್ಟದೇವರಿಗೆ ಪೂಜೆ ಮಾಡಿದರೆ ನಿಮ್ಮ ಲಕ್ಷ್ಮೀದೇವಿಯ ಸಂಪೂರ್ಣ ಕೃಪೆ ಸಿಗಲಿದೆ ಈ ಎಲ್ಲಾ ರಾಶಿಯವರು ನೀವು ಹೊಸ ಯೋಜನೆಗಾಗಿ ಆರ್ಥಿಕ ನೆರವಿನ ನಿರೀಕ್ಷೆಯಲ್ಲಿರುವಿರಿ ಅದು ನಿಮಗೆ ಇಷ್ಟರಲ್ಲೇ ಇದ್ದ ಆತಂಕ ದೂರವಾಗಬಹುದು ಬಂಧುಗಳ ಸಹಾಯ ನಿರಂತರವಾಗಿ ದೊರೆಯಲಿದೆ ಕೆಲವು ಸಂದರ್ಭಗಳಲ್ಲಿ ನಿಮಗೆ ತಿಳಿಯದಂತೆ ಹಣದ ಅಪವ್ಯಯವಾಗುವುದು ಆದ್ದರಿಂದ ಲೆಕ್ಕಾಚಾರದಲ್ಲಿ ಪಕ್ಕಾ ಇರಲಿ ಮಕ್ಕಳು ನಿಮ್ಮ ವ್ಯವಹಾರದಲ್ಲಿ ಭಾಗಿಯಾಗಲು ಇಷ್ಟಪಡುವರು ಅವರನ್ನು ಪ್ರೋತ್ಸಾಹಿಸಿ ರಿಯಲ್ ಎಸ್ಟೇಟ್ ವ್ಯವಹಾರದಿಂದ ದೂರವಿರುವುದು ಒಳ್ಳೆಯದು ಆದಾಯದ ಬರದಲ್ಲಿ ಖರ್ಚು ಹೆಚ್ಚುತ್ತಾ ಹೋಗಿ ನಿಮ್ಮ ದಾರಿ ತಪ್ಪಿಸಬಹುದು ಇದರ ಬಗ್ಗೆ ಉದಾಸೀನ ಬೇಡ ಆರಂಭಿಸಿದ ವ್ಯವಹಾರದಲ್ಲಿ ಹೆಚ್ಚಿನ ಆದಾಯಕ್ಕೊಂದು ಹೊಸ ಮಾರ್ಗ ತೋರಲಿದೆ ಅಗ್ನಿ ವಿದ್ಯುತ್ ಮೊದಲಾದ ವಸ್ತುಗಳಿಂದ ಸಣ್ಣ ಪುಟ್ಟ ತೊಂದರೆ ಎದುರಾಗುವುದು ವಾಹನಗಳ ವೇಗಕ್ಕೆ ಮಿತಿ ಇರಲಿ ಕೆಟ್ಟ ಜನರಿಂದ ದೂರವಿರುವುದು ತುಂಬಾ ಒಳ್ಳೆಯದು ಇಷ್ಟು ದಿನ ತೊಂದರೆಯಲ್ಲಿದ್ದ ವ್ಯಾಪಾರ ವ್ಯವಹಾರದಲ್ಲಿ ಅತಿ ಹೆಚ್ಚು ಲಾಭ ಗಳಿಸಲಿದ್ದೀರಿ ಈ ಬುದ್ಧ ಪೌರ್ಣಮಿ ನಂತರ ಅತಿ ಹೆಚ್ಚು ಲಾಭ ಗಳಿಸಲಿದ್ದೀರಿ ನಿರುದ್ಯೋಗಿ ಮಗನಿಗೆ ಅನೇಕ ಅವಕಾಶಗಳು ಬರಲಿದ್ದು ಅವರ ಜೀವನದಲ್ಲಿ ಭಾರಿ ಬದಲಾವಣೆಯಾಗುವ ಸಂಭವವಿದೆ ಜೀವನದಲ್ಲಿ ಬದಲಾವಣೆ ಅನಿವಾರ್ಯ ಇದಕ್ಕೆ ಹೊಂದಿಕೊಳ್ಳದೆ ವಿಧಿಯಿಲ್ಲ ಬಂಧುಗಳೊಂದಿಗೆ ಅವಶ್ಯಕತೆಗಿಂತ ಹೆಚ್ಚಿನ ಮಾತುಕತೆ ಬೇಡ ಆದಾಯ ಅನಿರೀಕ್ಷಿತವಾಗಿ ಹೆಚ್ಚಾಗುವುದು ಈ ಎಲ್ಲ ಯೋಗವನ್ನು ಪಡೆದು ಲಕ್ಷ್ಮೀದೇವಿಯ ಕೃಪೆಗೆ ಪಾತ್ರರಾಗುತ್ತಿರುವ ರಾಶಿಗಳೆಂದರೆ ಮೇಷರಾಶಿ ವೃಷಭ ರಾಶಿ ಧನುರ್ ರಾಶಿ ಕುಂಭರಾಶಿ ಮತ್ತು ರಾಶಿ ಇದರಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಲಕ್ಷ್ಮೀದೇವಿ ಎಂದು ಕಾಮೆಂಟ್ ಮಾಡಿ